ನಮ್ಮ ದೇಶದಲ್ಲಿ ಈ ಲಾರ್ಡ್ ಮೆಕಾಲೆ ಮಾಡಿದಂತ ಒಂದು ಶಿಕ್ಷಣ ಪದ್ಧತಿಯನ್ನ 1836ನೇ ಇಸವಿಯಿಂದ ಇವತ್ತಿನವರೆಗೆ ಅದನ್ನ ನಡೆಸಿಕೊಂಡು ಬರ್ತಾ ಇದ್ದೇವೆ ಸ್ನೇಹಿತರೆ ನಮಗೆ 7 ದಶಕಗಳ ಹಿಂದೆ ಸ್ವಾತಂತ್ರ್ಯ ಏನೋ ಬಂತು ಆದರೆ ಆ ಬ್ರಿಟಿಷರು ಮಾಡಿದಂತ ಒಂದು ಶಿಕ್ಷಣ ಪದ್ಧತಿಯನ್ನ ನಾವು ಅಮೂಲಾಗ್ರ ಬದಲಾವಣೆಗಳನ್ನು ಮಾಡಿಲ್ಲ ಇಲ್ಲಿ ಫೇಸ್ ಲಿಫ್ಟಿಂಗ್ ಅದನ್ನ ಮಾತ್ರ ಮಾಡಿದೆವೆ ವಿನಃ ಬದಲಾವಣೆ ಅನ್ನುವಂತ ಯಾವುದೇ ಒಂದು ದೊಡ್ಡ ಬದಲಾವಣೆಗಳನ್ನು ನಾವು ಮಾಡಲಿಲ್ಲ ಹಾಗಾಗಿ ಇವತ್ತಿನವರೆಗೂ ಕೂಡ ನಮ್ಮ ಶಿಕ್ಷಣ ಸಂಸ್ಥೆಗಳು ಕ್ವಾಲಿಫಿಕೇಶನ್ ಕೊಡೋದರಲ್ಲೇ ಬಿಜಿ ಆಗಿದೆ ವಿನಃ ಎಜುಕೇಶನ್ ಕೊಡೋದರಲ್ಲಿ ಹೆಚ್ಚಿನ ಒಂದು ಏಳಿಗೆಯನ್ನ ತೋರಿಸ್ತಾ ಇಲ್ಲ ಅನ್ನುವಂತದ್ದು ನನ್ನ ವಾದ ಅಲ್ಲ ಈ ಶಿಕ್ಷಣ ನೀತಿಯಲ್ಲಿ ಆ ವಾದವನ್ನು ಮಂಡಿಸಿದ್ದಾರೆ ಶಿಕ್ಷಕ ಅನ್ನುವಂತದ್ದು ಒಂದು ಕನಿಷ್ಠ ಸ್ಥಾನಕ್ಕೆ ಹೋಗುವಂತ ಒಂದು ವ್ಯವಸ್ಥೆ ಅಥವಾ ಪಿತೂರಿ ನಮ್ಮ ದೇಶದಲ್ಲಿ ನಡೆಯತಾ ಬಂದಿದೆ ಇವತ್ತು ಕೂಡ ವಿದ್ಯಾರ್ಥಿಗಳು ಮತ್ತು ಪೋಷಕರು ಶಿಕ್ಷಕ ಅನ್ನುವಂತ ಒಂದು ಉದ್ಯೋಗವನ್ನ ಗುರು ಅನ್ನುವಂತ ಭಾವನೆಯಲ್ಲಿ ನೋಡತಾನೂ ಇಲ್ಲ ಶಿಕ್ಷಕರಾದವರು ಗುರು ಅನ್ನುವಂತ ಪ್ರಯತ್ನ ಕೂಡ ಮಾಡುತ್ತಾ ಇಲ್ಲ ಅನ್ನುವಂತ ಅಂಶವನ್ನ ಶಿಕ್ಷಣ ನೀತಿಯಲ್ಲಿ ಉಲ್ಲೇಖಿಸುತ್ತಾರೆ ಶಿಕ್ಷಕರನ್ನ ಸಾಕಷ್ಟು ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಸರ್ಕಾರ ತೊಡಗಿಸಿಕೊಳ್ಳತಾ ಇದೆ ಶಿಕ್ಷಕರನ್ನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ವಿಷಯಕ್ಕೆ ಬಿಟ್ಟು ಬೇರೆ ಯಾವುದು ವಿಷಯಕ್ಕೆ ಅವನನ್ನ ಉಪಯೋಗಿಸಿಕೊಳ್ಳಬಾರದು ಅನ್ನುವಂತದನ್ನ ಇಲ್ಲಿ ಉಲ್ಲೇಖ ಮಾಡುತ್ತಾರೆ ಇನ್ನು ಮುಂದಿನ ಶಿಕ್ಷಣ ಪದ್ಧತಿಗಳು ಮೂರರಲ್ಲಿ ಒಂದು ಭಾಗ ಆನ್ಲೈನ್ ಆಗುವಂತ ಸಾಧ್ಯತೆಗಳು ಹೆಚ್ಚು ಹಾಗಾಗಿ ಈ ಆನ್ಲೈನ್ ಶಿಕ್ಷಣಗಳು ಹಾಗೂ ಈ ಅಂತರ್ಜಾಲ ವ್ಯವಸ್ಥೆ ಇರುವಂತ ಈ ಒಂದು ಕಾಲಘಟ್ಟದಲ್ಲಿ ಶಿಕ್ಷಕರಾಗಿ ನಾವಿದ್ದೇವೆ ಯಾವ ರೀತಿಯ ಬದಲಾವಣೆಗಳನ್ನು ನಾವು ಮಾಡಿಕೊಂಡಲ್ಲಿ ನಮ್ಮ ಒಂದು ಉಪಸ್ಥಿತಿ ಶಾಲಾ ಕಾಲೇಜುಗಳಲ್ಲಿ ಇನ್ನೂ ಕೂಡ ಅರ್ಥಪೂರ್ಣವಾಗಿರುತ್ತೆ ಅನ್ನೋದನ್ನ ನಾವು ಮನದಟ್ಟು ಮಾಡಿಕೊಳ್ಳಬೇಕು ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ರಾಷ್ಟ್ರಕ್ಕೆ ಉತ್ತಮ ಭವಿಷ್ಯವನ್ನ ಖಾತ್ರಿಪಡಿಸಿಕೊಳ್ಳಲು ಶಿಕ್ಷಕರ ಪ್ರೇರಣೆ ಮತ್ತು ಸಬಲೀಕರಣ ಅತ್ಯಗತ್ಯ ಎಲ್ಲರಿಗೂ ನಮಸ್ಕಾರ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ರಲ್ಲಿ ಉಲ್ಲೇಖವಾಗಿರುವಂತ ಶಿಕ್ಷಕರ ಶಿಕ್ಷಣದ ಬಗ್ಗೆ ಇರುವಂತ ಈ ಒಂದು ವಿಡಿಯೋ ಅಜ್ಞಾನದ ಕಳೆಯ ಕಿತ್ತು ಸುಜ್ಞಾನದ ಬೀಜ ಬಿತ್ತಿ ಸದ್ಗುಣಗಳ ಗೊಬ್ಬರ ಹಾಕಿ ನವಚೇತನದ ಫಲವ ಮೂಡಿಸಿ ದೇಶಕ್ಕೆ ಒಳ್ಳೆತೆಂಬ ಗಾಳಿಯು ಅಳಿಯದೆ ಉಳಿಸಿ ಸಿಗುವಂತೆ ಮಾಡುವವರೇ ನಮ್ಮೆಲ್ಲರ ಗುರುಗಳು ಅಜ್ಞಾನದಿಂದ ಸುಜ್ಞಾನದೆಡೆಗೆ ನಡೆಸುವ ಗುರುಗಳೆಲ್ಲರಿಗೂ ಕೋಟಿ ಕೋಟಿ ನಮಸ್ಕಾರ ಸ್ನೇಹಿತರೆ ಇಂತ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಉತ್ತಮ ಶಿಕ್ಷಕರನ್ನು ಶ್ರೇಷ್ಠ ಶಿಕ್ಷಕರನ್ನಾಗಿ ಮಾಡುವಂತ ಪ್ರಯತ್ನ ಈ ಒಂದು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಉಲ್ಲೇಖ ಆಗಿರುವಂತ ಅಂಶ ನಮ್ಮ ದೇಶದಲ್ಲಿ ಈ ಲಾರ್ಡ್ ಮೆಕಾಲೆ ಮಾಡಿದಂತ ಒಂದು ಶಿಕ್ಷಣ ಪದ್ಧತಿಯನ್ನ 1836ನೇ ಇಸವಿಯಿಂದ ಇವತ್ತಿನವರೆಗೆ ಅದನ್ನ ನಡೆಸಿಕೊಂಡು ಬರ್ತಾ ಇದ್ದೇವೆ ಸ್ನೇಹಿತರೆ ನಮಗೆ 7 ದಶಕಗಳ ಹಿಂದೆ ಸ್ವಾತಂತ್ರ್ಯ ಏನೋ ಬಂತು ಆದರೆ ಆ ಬ್ರಿಟಿಷರು ಮಾಡಿದಂತ ಒಂದು ಶಿಕ್ಷಣ ಪದ್ಧತಿಯನ್ನ ನಾವು ಅಮೂಲಾಗ್ರ ಬದಲಾವಣೆಗಳನ್ನು ಮಾಡಿಲ್ಲ ಫೇಸ್ ಲಿಫ್ಟಿಂಗ್ ಅದನ್ನ ಮಾತ್ರ ಮಾಡಿದೆವೆ ವಿನಃ ಬದಲಾವಣೆ ಅನ್ನುವಂತ ಯಾವುದೇ ಒಂದು ದೊಡ್ಡ ಬದಲಾವಣೆಗಳನ್ನು ನಾವು ಮಾಡಲಿಲ್ಲ ಹಾಗಾಗಿ ಇವತ್ತಿನವರೆಗೂ ಕೂಡ ನಮ್ಮ ಶಿಕ್ಷಣ ಸಂಸ್ಥೆಗಳು ಕ್ವಾಲಿಫಿಕೇಶನ್ ಕೊಡೋದರಲ್ಲೇ ಬಿಜಿ ಆಗಿದೆ ವಿನಃ ಎಜುಕೇಶನ್ ಕೊಡೋದರಲ್ಲಿ ಹೆಚ್ಚಿನ ಒಂದು ಏಳಿಗೆಯನ್ನು ತೋರಿಸ್ತಾ ಇಲ್ಲ ಅನ್ನುವಂತದ್ದು ನನ್ನ ವಾದ ಅಲ್ಲ ಈ ಶಿಕ್ಷಣ ನೀತಿಯಲ್ಲಿ ಆ ವಾದವನ್ನು ಮಂಡಿಸಿದ್ದಾರೆ ಹಾಗಾಗಿ ನಾವೆಲ್ಲ ಒಂದು ವಿಷಯ ತಿಳ್ಕೊಳ್ಳಬೇಕಾಗುತ್ತದೆ ಈ ಶಿಕ್ಷಣ ಒಂದು ವ್ಯವಸ್ಥೆ ಎಷ್ಟು ದೊಡ್ಡದು ಅಂತ ಭಾರತಕ್ಕೆ ಹತ್ತಿರ ಆಗಿರುವಂತದ್ದು ಚೀನಾ ದೇಶ ಚೀನಾದಲ್ಲಿ ಸರಿಸುಮಾರು 5 ಲಕ್ಷ ಸ್ಕೂಲ್ಗಳಿದೆ ನಮ್ಮ ದೇಶದಲ್ಲಿ 15 ಲಕ್ಷ ಸ್ಕೂಲ್ಗಳಿದೆ ಅದರಲ್ಲಿ 4 ಲಕ್ಷ ಸ್ಕೂಲ್ಗಳಲ್ಲಿ 50 ಕ್ಕಿಂತ ಕಡಿಮೆ ಮಕ್ಕಳು ಓದ್ತಾ ಇದ್ದಾರೆ ಅಂತಂದ್ರೆ ನಮ್ಮಲ್ಲಿ ಶಾಲಾ ಕಾಲೇಜುಗಳು ಹೆಚ್ಚಿದೆ ಹಾಗಾಗಿ ಅಕ್ಸೆಸಿಬಿಲಿಟಿ ಅಂತ ಏನು ಕರೀತೇವೆ ಅಂದ್ರೆ ಸರ್ವರಿಗೂ ಶಿಕ್ಷಣ ಅಂತ ಏನು ಹೇಳ್ತೇವೆ ಅದರಲ್ಲಿಯೂ ಕೂಡ ನಾವು ಸಕ್ಸೆಸ್ ಆಗಿದ್ದೇವೆ ಆದರೆ ಡ್ರಾಪ್ ಔಟ್ ರೇಟ್ ಸಾಕಷ್ಟು ಇದೆ ಶಾಲೆಗಳನ್ನು ಮಕ್ಕಳು ಮಧ್ಯದಲ್ಲಿ ನಿಲ್ಲಿಸಿ ಬಿಡ್ತಾರೆ 1ನೇ ಕ್ಲಾಸ್ 2ನೇ ಕ್ಲಾಸಿಗೇನೋ 100% ಅಡ್ಮಿಷನ್ ಮಾಡಿಸ್ತಾರೆ ಆದರೆ ಅವರು 12ನೇ ತರಗತಿಗೆ ಬರುವಾಗ ಸರಿಸುಮಾರು 60-70% ವಿದ್ಯಾರ್ಥಿಗಳು ಡ್ರಾಪ್ ಔಟ್ ಆಗ್ತಾರೆ ಇದು ನಮ್ಮ ದೇಶದ ದುರಂತ ಯಾಕಂತಂದ್ರೆ ಡಿಗ್ರಿಗೆ ಹೋಗುವವರು ಜಸ್ಟ್ 26% ಈ ಒಂದು ವಿಷಯವನ್ನು ನಾವು ಗಮನದಲ್ಲಿ ಇಟ್ಕೊಳ್ಳಬೇಕು ಶಿಕ್ಷಕರು ನಮ್ಮ ಸಮಾಜದ ಅತಿ ಮುಖ್ಯ ವ್ಯಕ್ತಿಗಳು
ಬದಲಾವಣೆಯ ಹರಿಕಾರರು ಹಾಗೂ ಬದಲಾಗುತ್ತಿರುವ ಈ ಸಮಾಜದಲ್ಲಿ ಶಿಕ್ಷಕನ ಬದಲಾವಣೆ ಅನಿವಾರ್ಯ ವಿಶೇಷವಾಗಿ ಈ ಕೋವಿಡ್ ಸಂದರ್ಭದಲ್ಲಿ ನಾವು ನೋಡಿದಂತದ್ದು ಅಂತಂದ್ರೆ ಆನ್ಲೈನ್ ಶಿಕ್ಷಣ ಈ ಆನ್ಲೈನ್ ಶಿಕ್ಷಣ ಮುಖ್ಯ ವಾಹಿನಿಗೆ ಬರುವುದಕ್ಕೆ ಇನ್ನು ಹೆಚ್ಚಿಗೆ ದಿವಸ ಬೇಕಾಗಿಲ್ಲ ಸ್ನೇಹಿತರೆ ಇನ್ನು ಮುಂದಿನ ಶಿಕ್ಷಣ ಪದ್ಧತಿಗಳು ಮೂರರಲ್ಲಿ ಒಂದು ಭಾಗ ಆನ್ಲೈನ್ ಆಗುವಂತ ಸಾಧ್ಯತೆಗಳು ಹೆಚ್ಚು ಹಾಗಾಗಿ ಈ ಆನ್ಲೈನ್ ಶಿಕ್ಷಣಗಳು ಹಾಗೂ ಅಂತರ್ಜಾಲ ವ್ಯವಸ್ಥೆ ಇರುವಂತ ಈ ಒಂದು ಕಾಲಘಟ್ಟದಲ್ಲಿ ಶಿಕ್ಷಕರಾಗಿ ನಾವಿದ್ದೇವೆ ಯಾವ ರೀತಿಯ ಬದಲಾವಣೆಗಳನ್ನು ನಾವು ಮಾಡಿಕೊಂಡಲ್ಲಿ ನಮ್ಮ ಒಂದು ಉಪಸ್ಥಿತಿ ಶಾಲಾ ಕಾಲೇಜುಗಳಲ್ಲಿ ಇನ್ನೂ ಕೂಡ ಅರ್ಥಪೂರ್ಣವಾಗಿರುತ್ತೆ ಅನ್ನೋದನ್ನ ನಾವು ಮನದಟ್ಟು ಮಾಡಿಕೊಳ್ಳಬೇಕು ಆ ಒಂದು ದೃಷ್ಟಿಯಿಂದ ನಾನು ಹೇಳೋದೇನ ಅಂತಂದ್ರೆ ಶಿಕ್ಷಕರು ಬದಲಾಗದೆ ಶಿಕ್ಷಣ ಪದ್ಧತಿ ಬದಲಾಗುವುದಿಲ್ಲ ಸಾಕಷ್ಟು ಬದಲಾವಣೆಗಳನ್ನು ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಆ ಒಂದೊಂದು ಬದಲಾವಣೆಗಳನ್ನು ಕೂಡ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಶಿಕ್ಷಣ ನೀತಿಯಲ್ಲಿ ಮೂರು ವಿಧವಾಗಿ ಹೇಳ್ತಾರೆ ಒಂದು ಆಲ್ರೆಡಿ ಯಾರು ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದಾರೋ ಅವರು ಯಾವ ರೀತಿಯ ಬದಲಾವಣೆಗಳನ್ನು ಪಡೆಕೊಳ್ಳಬೇಕು ಹೊಸದಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಬರುವವರು ಯಾವ ರೀತಿಯ ಒಂದು ಬಿಎಡ್ ಕೋರ್ಸ್ಗಳು ಅಥವಾ ಪ್ರಿಪರೇಷನ್ ಮಾಡ್ಕೊಂಡು ಬರಬೇಕು ಹಾಗೂ ಶಿಕ್ಷಕರ ಶಿಕ್ಷಣ ಹೇಗಿರಬೇಕು ಅನ್ನೋದನ್ನು ಈ ಒಂದು ಪಾಲಿಸಿಯಲ್ಲಿ ಉಲ್ಲೇಖ ಮಾಡಿರ್ತಾರೆ ಸಂತೋಷದ ವಿಷಯ ಅಂತಂದ್ರೆ ಈ ಪಾಲಿಸಿಯಲ್ಲಿ ಅವರು ಈಗಿನ ಶಿಕ್ಷಕರ ಒಂದು ಸ್ಥಿತಿಗತಿಯ ಬಗ್ಗೆ ಸರಿಯಾಗಿ ನಮೂದಿಸುತ್ತಾರೆ ಏನಂತ ಹೇಳ್ತಾರೆ ಅಂತಂದ್ರೆ ಶಿಕ್ಷಕರ ಶಿಕ್ಷಣ ನೇಮಕಾತಿ ಮತ್ತು ನಿಯೋಜನೆ ಮತ್ತು ಸೇವಾ ಪರಿಸ್ಥಿತಿಗಳು ಶಿಕ್ಷಕರ ಸಬಲೀಕರಣ ಇವೆಲ್ಲವೂ ಕೂಡ ಮುಖ್ಯ ಕಾರಣಗಳು ಶಿಕ್ಷಕನ ಈಗಿನ ಸ್ಥಿತಿಗೆ ಅಂತ ಯಾಕಂತಂದ್ರೆ ಯಾರಿಗೆ ಕೇಳಿ ಶಿಕ್ಷಕ ಅನ್ನುವಂತದ್ದು ಒಂದು ಕನಿಷ್ಠ ಸ್ಥಾನಕ್ಕೆ ಹೋಗುವಂತ ಒಂದು ವ್ಯವಸ್ಥೆ ಅಥವಾ ಪಿತೂರಿ ನಮ್ಮ ದೇಶದಲ್ಲಿ ನಡೆಯತಾ ಬಂದಿದೆ ಇವತ್ತು ಕೂಡ ವಿದ್ಯಾರ್ಥಿಗಳು ಮತ್ತು ಪೋಷಕರು ಶಿಕ್ಷಕ ಅನ್ನುವಂತ ಒಂದು ಉದ್ಯೋಗವನ್ನ ಗುರು ಅನ್ನುವಂತ ಭಾವನೆಯಲ್ಲಿ ನೋಡತಾನೂ ಇಲ್ಲ ಶಿಕ್ಷಕರಾದವರು ಗುರು ಅನ್ನುವಂತ ಪ್ರಯತ್ನ ಕೂಡ ಮಾಡ್ತಾ ಇಲ್ಲ ಅನ್ನುವಂತ ಅಂಶವನ್ನ ಶಿಕ್ಷಣ ನೀತಿಯಲ್ಲಿ ಉಲ್ಲೇಖಿಸುತ್ತಾರೆ ಹಾಗೆ ಯಾರು ಅತ್ಯುತ್ತಮ ವಿದ್ಯಾರ್ಥಿಗಳು ಇರ್ತಾರೋ ಅವರನ್ನ ಶಿಕ್ಷಣ ಕ್ಷೇತ್ರಕ್ಕೆ ಯಾವ ರೀತಿಯಾಗಿ ನಾವು ಅವರನ್ನ ಕರ್ಕೊಂಡು ಬರಬೇಕು ಅನ್ನೋದನ್ನ ಕೂಡ ಇಲ್ಲಿ ಹೇಳ್ತಾರೆ ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ರಾಷ್ಟ್ರಕ್ಕೆ ಉತ್ತಮ ಭವಿಷ್ಯವನ್ನ ಖಾತ್ರಿಪಡಿಸಿಕೊಳ್ಳಲು ಶಿಕ್ಷಕರ ಪ್ರೇರಣೆ ಮತ್ತು ಸಬಲೀಕರಣ ಅತ್ಯಗತ್ಯ ಮೊದಲನೇ ವಿಷಯಕ್ಕೆ ಬರೋಣ ರಿಕ್ರೂಟ್ಮೆಂಟ್ ಅಂಡ್ ಡಿಪ್ಲಾಯ್ಮೆಂಟ್ ನೇಮಕಾತಿ ಮತ್ತು ನಿಯೋಜನೆ ಈ ಒಂದು ಶಿಕ್ಷಣ ನೀತಿಯಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಒಬ್ಬ ಅತ್ಯುತ್ತಮ ವಿದ್ಯಾರ್ಥಿಯನ್ನ ಗುರುತಿಸಿ ಬಿಎಡ್ ಗೆ ಬೇಕಾದಂತ ಸಕಲ ಸೌಲಭ್ಯಗಳನ್ನು ಕೊಟ್ಟು ಅವನು ಬಿಎಡ್ ಮುಗಿಸಿದ ನಂತರ ಅವನಿಗೆ ಅವನ ಊರಲ್ಲೇ ಕೆಲಸವನ್ನು ಕೊಟ್ಟು ಒಬ್ಬ ಆದರ್ಶ ಶಿಕ್ಷಕನನ್ನಾಗಿ ಮಾಡುವಂತ ಜವಾಬ್ದಾರಿ ಅಲ್ಲಿಯ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳಿಗೆ ಇರುತ್ತೆ ಅಂತ ಹೇಳ್ತಾರೆ ಅದೇ ರೀತಿ ಶಿಕ್ಷಣ ನೀತಿಯಲ್ಲಿ ಹೇಳುವಂತ ಒಂದು ಗಂಭೀರವಾದ ವಿಷಯ ಶಿಕ್ಷಕರ ವರ್ಗಾವಣೆ ಒಬ್ಬ ಶಿಕ್ಷಕ ಒಂದು ಶಾಲೆಯಲ್ಲಿ ಆದರ್ಶ ಶಿಕ್ಷಕ ಅಂತ ಗುರುತಿಸಿಕೊಳ್ಳಲಿಕ್ಕೆ ಕನಿಷ್ಠ 3ರಿಂದ 4 ವರ್ಷ ಬೇಕಾಗುತ್ತೆ ಸ್ನೇಹಿತರೆ ಅಷ್ಟರೊಳಗೆ ಅವನು ವರ್ಗಾವಣೆ ಆದರೆ ಅವನು ಎಲ್ಲಿ ಯಾವ ಶಾಲೆಯಲ್ಲೂ ಕೂಡ ಆದರ್ಶ ಶಿಕ್ಷಕನಾಗಿ ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಕೆಲವೇ ವರ್ಷಗಳಲ್ಲಿ ಅವನು ಹತಾಶನಾಗ್ತಾನೆ ಹಾಗೂ ಅವನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು ಅವನು ಒಬ್ಬ ಶಿಕ್ಷಕನಾಗಿ ಮಾತ್ರ ಉಳಿತಾನೆ ಈ ಒಂದು ವ್ಯವಸ್ಥೆ ಹೋಗಬೇಕು ಶಿಕ್ಷಕರ ವರ್ಗಾವಣೆ ಆಗಬಾರದು ಅನ್ನುವಂತದ್ದು ಈ ಒಂದು ಪಾಲಿಸಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಇನ್ನೊಂದು ವಿಷಯ ಬರೋದು ಏನಂತಂದ್ರೆ ಟೀಚರ್ಸ್ ಎಜುಕೇಶನ್ ಟೆಸ್ಟ್ ಟೀಚರ್ಸ್ ಎಜುಕೇಶನ್ ಟೆಸ್ಟಿನ ಕಂಟೆಂಟ್ ಮತ್ತೆ ಅಲ್ಲಿ ಫಾಲೋ ಮಾಡಬೇಕಾದಂತ ಮೆಥಡ್ಗಳು ಈಗಿನ ಒಂದು ಶಿಕ್ಷಣ ಪದ್ಧತಿಯಲ್ಲಿ ಯಾವ 4 ಭಾಗವನ್ನು ಮಾಡಿದಾರೋ ಫೌಂಡೇಶನ್ ಪ್ರಿಪರೇಟರಿ ಮೀಡಿಯಂ ಅಂಡ್ ಸೆಕೆಂಡರಿ ಅಂತ ಆ ಎಲ್ಲ ಸ್ಟೇಜ್ಗಳಿಗೂ ತಕ್ಕನಾದಂತ ಮೆಥಡ್ಸ್ ಮತ್ತೆ ಕಂಟೆಂಟ್ ಇದ್ದು ಆ ಮಟ್ಟದ ಒಂದು ಟೀಚರ್ಸ್ ಎಜುಕೇಶನ್ ಟೆಸ್ಟ್ ಆಗಬೇಕು ಅಂತ ಅದೇ ರೀತಿ ಅವರು ಹೇಳ್ತಾರೆ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೂ ಕೂಡ ವರ್ಗಾವಣೆ ಸಲ್ಲದು ಅಂತ
ಯಾಕಂತಂದ್ರೆ ಆ ಪ್ರತಿಯೊಂದು ಹಂತದಲ್ಲೂ ಕೂಡ ಅತ್ಯುತ್ತಮ ಶಿಕ್ಷಕರ ಅಗತ್ಯ ಇರೋದ್ರಿಂದ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ವರ್ಗಾವಣೆ ಮಾಡೋದು ಸೂಕ್ತ ಅಲ್ಲ ಅಂತ ಅವರು ಹೇಳ್ತಾರೆ ಮತ್ತೆ ಯಾವುದು ಒಂದು ವಿಷಯಾಧಾರಿತ ಶಿಕ್ಷಕರ ಅಗತ್ಯ ಇದೆಯೋ ಅಲ್ಲಿ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಕೊಡುವಂತ ಒಂದು ಮಾರ್ಕ್ ಅನ್ನು ಪರಿಗಣನೆಗೆ ತೆಗೆದುಕೊಂಡು ಶಿಕ್ಷಕರನ್ನು ನೇಮಕ ಮಾಡೋದು ಉತ್ತಮ ಅಂತ ಉಲ್ಲೇಖ ಮಾಡ್ತಾರೆ ಮತ್ತೆ ಈ ಎಲ್ಲ ಟೀಚರ್ಸ್ ಎಜುಕೇಶನ್ ಟೆಸ್ಟ್ ಬಗ್ಗೆ ಏನು ಹೇಳಿದಾರೋ ಅದು ಖಾಸಗಿ ಶಾಲೆಗಳಿಗೂ ಕೂಡ ಅನ್ವಯ ಆಗುತ್ತೆ ಅದೇ ರೀತಿ ಟೀಚರ್ಸ್ ಅನ್ನ ಒಂದು ಶಾಲೆಗೆ ನಿಯುಕ್ತಿ ಮಾಡುವ ಬದಲು ಒಂದು ಶಾಲಾ ಸಂಕೀರ್ಣಕ್ಕೆ ನಿಯುಕ್ತಿ ಮಾಡಿದಾಗ ಅವನು ಆ ಒಂದು ದೊಡ್ಡ ಗುಂಪಿನ ಪಾಲುದಾರನಾಗ್ತಾನೆ ಸಾಕಷ್ಟು ಶಾಲೆಯ ಅನುಭವಗಳನ್ನು ಪಡೆದುಕೊಳ್ಳುತ್ತಾನೆ ಹಾಗೂ ಒಬ್ಬ ಶಿಕ್ಷಕನ ಅನುಭವ ಸಾಕಷ್ಟು ಶಾಲೆಗಳಿಗೆ ಹೋಗುವಂತ ಸಾಧ್ಯತೆಗಳು ಇದೆ ಇನ್ನೊಂದು ಉಲ್ಲೇಖ ಮಾಡ್ತಾರೆ ಮಾಸ್ಟರ್ ಇನ್ಸ್ಟ್ರಕ್ಟರ್ಸ್ ಅಂತ ಈ ವೊಕೇಷನಲ್ ಕೋರ್ಸಸ್ ಈಗ 6ನೇ ಕ್ಲಾಸ್ ಇಂದ ಏನು ಹೇಳಿದ್ದಾರೆ ವೊಕೇಷನಲ್ ಕೋರ್ಸಸ್ ಬಗ್ಗೆ ವೊಕೇಷನಲ್ ಕೋರ್ಸಸ್ ಅಂತಂದ್ರೆ ಈ ಆ ಒಂದು ರೀಜನ್ ಅಲ್ಲಿ ಬರುವಂತ ಸಾಕಷ್ಟು ವಿದ್ಯೆಗಳನ್ನು ಕಲಿಸಲಿಕ್ಕೆ ಅರ್ಹರಾದಂತ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಸರಿಯಾದ ಒಂದು ಮಾರ್ಗದರ್ಶನ ಮತ್ತು ತರಬೇತಿಯನ್ನು ನೀಡಿ ಮಾಸ್ಟರ್ ಇನ್ಸ್ಟ್ರಕ್ಟರ್ ಯಾವುದರಲ್ಲಿ ಶಾಲಾ ಸಂಕೀರ್ಣದಲ್ಲಿ ಇರಬೇಕು ಅನ್ನೋದನ್ನು ಕೂಡ ಈ ಒಂದು ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಲ್ಲಿ ಹೇಳ್ತಾರೆ ಅದಾದ ನಂತರ ಬರುವಂತ ವಿಷಯ ಸೇವೆಗೆ ಅಗತ್ಯವಿರುವಂತ ಒಂದು ಎನ್ವಿರಾನ್ಮೆಂಟ್ ಹೇಗಿರಬೇಕು ಅಲ್ಲಿ ಕಲ್ಚರ್ ಹೇಗಿರಬೇಕು ಅಂತ ಹೇಳ್ತಾರೆ ಇದು ಯಾಕಂತಂದ್ರೆ ಒಬ್ಬ ಶಿಕ್ಷಕನ ಅತ್ಯುನ್ನತವಾದಂತ ನಾಲೆಜ್ ಏನಿರುತ್ತೆ ಅದನ್ನ ಸಮಾಜಕ್ಕೆ ಯಾವ ರೀತಿಯಾಗಿ ಸದುಪಯೋಗ ಪಡಿಸಿಕೊಳ್ಳಬೇಕು ಅನ್ನೋದಕ್ಕೆ ಅಲ್ಲಿಯ ಸರ್ವಿಸ್ ಎನ್ವಿರಾನ್ಮೆಂಟ್ ಮತ್ತೆ ಕಲ್ಚರ್ ಕೂಡ ಕಾರಣ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಶಾಲೆಗಳಲ್ಲಿ ಯೋಗ್ಯ ಆಹ್ಲಾದಕರವಾದಂತ ಸೇವಾ ಪರಿಸ್ಥಿತಿಗಳನ್ನು ಖಚಿತಪಡಿಸಿಕೊಳ್ಳಬೇಕು ಶುದ್ಧ ಕುಡಿಯುವ ನೀರು ಶೌಚಾಲಯಗಳು ಆಕರ್ಷಕ ಸ್ಥಳಗಳು ಕಂಪ್ಯೂಟರ್ ಸಾಧನಗಳು ಲೈಬ್ರರಿಗಳು ಹಾಗೂ ಸಾಕಷ್ಟು ಸೇರಿದಂತೆ ಮೂಲಭೂತ ಸೌಕರ್ಯಗಳು ಪ್ರತಿ ಶಾಲೆಯಲ್ಲೂ ಇರಬೇಕು ಆಗ ಒಬ್ಬ ಶಿಕ್ಷಕನಿಗೂ ಕೂಡ ಆ ಒಂದು ಸೇವೆ ಮಾಡುವಂತ ಮನೋಭಾವನೆ ಹೆಚ್ಚಾಗುತ್ತೆ ಅದೇ ರೀತಿ ಈ ಶಾಲಾ ಆಡಳಿತ ಮಂಡಳಿಗಳು ಏನಿರುತ್ತದೆ ಅದರಲ್ಲಿ ಒಬ್ಬ ಶಿಕ್ಷಕನಿಗೆ ಅತ್ಯುನ್ನತವಾದಂತ ಒಂದು ಸ್ಥಾನಮಾನವನ್ನು ಕೊಡಬೇಕು ಆದರೆ ಇವತ್ತಿನ ದಿವಸದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಶಿಕ್ಷಕ ಕೊನೆ ಸ್ಥಾನದಲ್ಲಿ ಇರ್ತಾನೆ ಒಬ್ಬ ರಾಜಕೀಯ ವ್ಯಕ್ತಿ ಮೊದಲನೇ ಸ್ಥಾನದಲ್ಲಿ ಇರ್ತಾನೆ ಅಂತದನ್ನ ನಡೆಯಬಾರದು ಅನ್ನೋದನ್ನ ಈ ನೀತಿಯಲ್ಲಿ ಉಲ್ಲೇಖ ಮಾಡಿರ್ತಾರೆ ಹಾಗೆ ಶಿಕ್ಷಕರನ್ನ ಸಾಕಷ್ಟು ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಸರ್ಕಾರ ತೊಡಗಿಸಿಕೊಳ್ತಾ ಇದೆ ಅದನ್ನು ಕೂಡ ಸರಿಯಲ್ಲ ಅನ್ನುವಂತದ್ದನ್ನು ನೀತಿಯಲ್ಲಿ ಉಲ್ಲೇಖಿಸ್ತಾರೆ ಶಿಕ್ಷಕರನ್ನ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ವಿಷಯಕ್ಕೆ ಬಿಟ್ಟು ಬೇರೆ ಯಾವುದು ವಿಷಯಕ್ಕೆ ಅವನನ್ನು ಉಪಯೋಗಿಸಿಕೊಳ್ಳಬಾರದು ಅನ್ನುವಂತದ್ದನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ ಹಾಗೆ ಸಾಕಷ್ಟು ಶಿಕ್ಷಕರು ಅವರವರ ತರಗತಿಯಲ್ಲಿ ಹೊಸ ಹೊಸ ವಿಧಾನಗಳಿಂದ ಪಾಠವನ್ನು ಮಾಡ್ತಾ ಇರ್ತಾರೆ ಅತ್ಯುತ್ತಮ ಶಿಕ್ಷಕರು ಇರ್ತಾರೆ ಆದರೆ ಅವರಿಗೆ ಹೊರ ಪ್ರಪಂಚದ ಪರಿಚಯ ಇರುವುದಿಲ್ಲ ಅಥವಾ ಅವರು ಮಾಡಿದಂತ ಒಂದು ಏನು ಸಾಧನೆಗಳಿದೆ ಎಕ್ಸ್ಪೆರಿಮೆಂಟ್ಸ್ಗಳಿದೆ ಹೊಸತನ ಒಂದು ಕಂಡುಕೊಂಡಿದ್ದಾರೆ ಅದು ರಾಜ್ಯವ್ಯಾಪಿ ದೇಶವ್ಯಾಪಿ ಹಬ್ಬುವಂತಾಗಲಿಕ್ಕೆ ಅವರಿಗೆ ಬೇಕಾದಂತ ಪ್ಲಾಟ್ಫಾರ್ಮ್ ಅನ್ನು ನಿರ್ಮಾಣ ಮಾಡಬೇಕು ಆ ಒಂದು ರೀತಿಯ ಟೀಚರ್ಸ್ ಅನ್ನು ಗುರುತಿಸುವ ಹಾಗೆ ಆಗಬೇಕು ಮತ್ತು ಅವರು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಹೆಸರು ಮಾಡುವಂತಾಗಬೇಕು ಆ ರೀತಿಯ ಒಂದು ವ್ಯವಸ್ಥೆ ಆದಾಗ ಪ್ರತಿಯೊಬ್ಬ ಶಿಕ್ಷಕನು ಕೂಡ ಬದಲಾಗಲಿಕ್ಕೂ ಇಷ್ಟಪಡ್ತಾನೆ ಅದೇ ರೀತಿ ತನ್ನ ಕೈಯಲಾದ ಸೇವೆಯನ್ನು ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಹೆಚ್ಚಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇನ್ನೊಂದು ವಿಷಯ ನೀತಿಯಲ್ಲಿ ಉಲ್ಲೇಖವಾಗಿರುವುದು ಕಂಟಿನ್ಯೂಸ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ನಿರಂತರ ವೃತ್ತಿಪರ ಅಭಿವೃದ್ಧಿ ಯಾಕಂತಂದ್ರೆ ಈ ಸ್ವಯಂ ಸುಧಾರಣೆಗೆ ಸಾಕಷ್ಟು ಅವಕಾಶಗಳು ಬೇಕು ಯಾಕಂತಂದ್ರೆ ಈ ಒಂದು ಶಿಕ್ಷಣ ಅನ್ನೋ ಒಂದು ವೃತ್ತಿ ಏನಿದೆ ಇದರಲ್ಲಿ ಒಂದು ಸರಿ ನಾನು ಕಲಿತು ಬಂದೆ ಅಂತ ಆಗಲಿಲ್ಲ ನಿತ್ಯವೂ ಅವನು ಕಲಿಯುತ್ತಾ ಇರಬೇಕು ಅ ಟೀಚರ್ ಇಸ್ ಆಲ್ವೇಸ್ ಎ ಸ್ಟೂಡೆಂಟ್ ಇನ್ ಥ್ರೂ ಔಟ್ ಹಿಸ್ ಲೈಫ್ ಅಂತ ಹೇಳ್ತಾರೆ ಹಾಗಾಗಿ ಅವನ ವೃತ್ತಿಪರ ಅಭಿವೃದ್ಧಿಗೆ ಸಾಕಷ್ಟು ಒತ್ತುಗಳನ್ನು ಇಲ್ಲಿ ಕೊಡಬೇಕು ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯ ಆನ್ಲೈನ್ ಪ್ಲಾಟ್ಫಾರ್ಮ್ಗಳನ್ನು ಡೆವಲಪ್ ಮಾಡಬೇಕು ಶಿಕ್ಷಕರಿಗೆ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳ ಜೊತೆಗೆ ಬೆರೀಲಿಕ್ಕೆ ಅವಕಾಶ ಸಿಗಬೇಕು ಅವರೂ ಕೂಡ ಬೇರೆ ಬೇರೆ ಶಾಲೆಯ ರಾಜ್ಯದ ದೇಶದ ವಿದ್ಯಾರ್ಥಿಗಳಿಗೆ ಅವರ ಒಂದು ಇಂಟೆಲಿಜೆನ್ಸ್ ಏನಿದೆ ಅದರಿಂದ ಉಪಯೋಗ ಆಗಬೇಕು ಅನ್ನೋದನ್ನು ಈ ಶಿಕ್ಷಣ ನೀತಿಯಲ್ಲಿ ಉಲ್ಲೇಖ ಮಾಡ್ತಾರೆ ಹಾಗಾಗಿ ಸರಾಸರಿ 50 ಗಂಟೆಯ ಪ್ರತಿ ವರ್ಷಕ್ಕೆ 50 ಗಂಟೆಯ ನಿರಂತರ ವೃತ್ತಿಪರ ಅಭಿವೃದ್ಧಿ ಆಗಬೇಕು ಅನ್ನೋದನ್ನು ಈ ಶಿಕ್ಷಣ ನೀತಿಯಲ್ಲಿ ಉಲ್ಲೇಖ ಮಾಡ್ತಾರೆ ಹಾಗೆ ಎಕ್ಸ್ಪೀರಿಯೆನ್ಷಿಯಲ್ ಲರ್ನಿಂಗ್
ಆರ್ಟ್ ಇಂಟಿಗ್ರೇಟೆಡ್ ಲರ್ನಿಂಗ್ ಅಂದ್ರೆ ಕಲೆಗೆ ಸಂಯೋಜಿತವಾದಂತ ಕಲಿಕೆ ಕ್ರೀಡಾ ಸಂಯೋಜಿತವಾದಂತ ಕಲಿಕೆ ಸ್ಪೋರ್ಟ್ಸ್ ಇಂಟಿಗ್ರೇಟೆಡ್ ಲರ್ನಿಂಗ್ ಮತ್ತು ಕಥೆ ಆಧಾರಿತ ವಿಧಾನಗಳು ಸ್ಟೋರಿ ಟೆಲ್ಲಿಂಗ್ ಇವೆಲ್ಲವೂ ಕೂಡ ಶಿಕ್ಷಕರಾದವರು ಕಲ್ತಿರಬೇಕು ಅನ್ನೋದನ್ನ ಇಲ್ಲಿ ಉಲ್ಲೇಖ ಮಾಡ್ತಾರೆ ಕಂಟಿನ್ಯೂಸ್ ಪ್ರೊಫೆಷನಲ್ ಡೆವಲಪ್ಮೆಂಟ್ ಅಂಡರ್ ಹಾಗೆ ಶಾಲೆಯಲ್ಲಿ ಯಾರು ಆಡಳಿತಕ್ಕೆ ಬರುವಂತ ಶಿಕ್ಷಕರು ಇರ್ತಾರೋ ಶಾಲಾ ಆಡಳಿತಕ್ಕೆ ಅವರಿಗೂ ಕೂಡ 50 ಗಂಟೆಯ ಲೀಡರ್ಶಿಪ್ ಮತ್ತು ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಸ್ಕಿಲ್ ಅನ್ನು ಡೆವಲಪ್ ಮಾಡ್ಕೊಳ್ಳಬೇಕು ಪ್ರತಿ ವರ್ಷ ಅಂತ ಕೂಡ ಈ ಒಂದು ಪಾಲಿಸಿಯಲ್ಲಿ ಉಲ್ಲೇಖ ಆಗಿರುತ್ತೆ ಹಾಗೆ ಮುಂದಿನ ವಿಷಯ ಕರಿಯರ್ ಮ್ಯಾನೇಜ್ಮೆಂಟ್ ಅಂಡ್ ಪ್ರೋಗ್ರೆಷನ್ ಅಂತ ವೃತ್ತಿ ನಿರ್ವಹಣೆ ಮತ್ತು ಪ್ರಗತಿ ಇನ್ನು ಮುಂದಿನ ದಿವಸಗಳಲ್ಲಿ ನಿಮಗೆ ಎಷ್ಟು ವರ್ಷ ಆಯ್ತು ಅನ್ನೋದರ ಮೇಲೆ ಟ್ರಾನ್ಸ್‌ಫರ್ ಆಗೋದಿಲ್ಲ ನಿಮಗೆ ಎಷ್ಟು ವರ್ಷ ಆಯ್ತು ಅನ್ನೋದರ ಮೇಲೆ ನಿಮ್ಮ ಸ್ಯಾಲರಿ ಹೆಚ್ಚಾಗೋದಿಲ್ಲ ಪರ್ಫಾರ್ಮೆನ್ಸ್ ಬೇಸ್ಡ್ ಸ್ಯಾಲರಿ ಅಂಡ್ ಪ್ರಮೋಷನ್ ಕಾರ್ಯಕ್ಷಮತೆ ಆಧಾರಿತ ಸಂಬಳ ಮತ್ತು ಬಡ್ತಿ ಹಾಗೆ ಅಸೆಸ್ಮೆಂಟ್ ಆಫ್ ಪರ್ಫಾರ್ಮೆನ್ಸ್ ವಿಲ್ ಬಿ ಡೆವಲಪ್ಡ್ ಯಾವ ರೀತಿಯಾಗಿ ಒಬ್ಬ ಶಿಕ್ಷಕನ ಕಾರ್ಯಕ್ಷಮತೆಯನ್ನು ಮೌಲ್ಯಮಾಪನ ಮಾಡಬೇಕು ಅನ್ನೋದನ್ನ ಕೂಡ ಒಂದು ಸ್ಟ್ಯಾಂಡರ್ಡ್ ಆಗಿ ಡೆವಲಪ್ ಮಾಡ್ತಾ ಇದ್ದಾರೆ ಶಾಲಾ ಶಿಕ್ಷಣದ ಎಲ್ಲಾ ಹಂತಗಳಿಗೂ ಅತ್ಯುತ್ತಮ ಶಿಕ್ಷಕರು ಬೇಕಾಗಿರೋದರಿಂದ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ವರ್ಗಾವಣೆಯನ್ನು ನಿಷೇಧಿಸಲಾಗಿದೆ ಈ ರೀತಿಯಾದ ಸಾಕಷ್ಟು ವಿಷಯಗಳನ್ನು ವೃತ್ತಿ ನಿರ್ವಹಣೆ ಮತ್ತು ಪ್ರಗತಿಯಲ್ಲಿ ಹೇಳ್ತಾರೆ ಶಿಕ್ಷಕರಿಗೆ ವೃತ್ತಿಪರ ಮಾನದಂಡಗಳು ಹೇಗಿರಬೇಕು ಅಂತ ನ್ಯಾಷನಲ್ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ ಫಾರ್ ಟೀಚರ್ಸ್ ಶಿಕ್ಷಕರ ರಾಷ್ಟ್ರೀಯ ವೃತ್ತಿಪರ ಮಾನದಂಡಗಳು ಅನ್ನುವಂತ ಒಂದು ಸ್ಟ್ಯಾಂಡರ್ಡ್ ಬಾಡಿ ಇರುತ್ತೆ ಆ ಬಾಡಿ ಯಾವ ಯಾವ ರೀತಿ ಕೆಲಸವನ್ನ ಮಾಡುತ್ತೆ ಅಂತಂದ್ರೆ ವಿವಿಧ ಹಂತದ ಪರಿಣತಿ ಹಾಗೂ ಶಿಕ್ಷಕರ ಪಾತ್ರ ಆ ಹಂತಕ್ಕೆ ಬೇಕಾದ ಸಾಮರ್ಥ್ಯಗಳು ಯಾವ ಯಾವುದು ಅನ್ನೋದನ್ನ ಗುರುತಿಸುವಂತ ಜವಾಬ್ದಾರಿ ಈ ನ್ಯಾಷನಲ್ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ ಫಾರ್ ಟೀಚರ್ಸ್ ಅವರಿಗೆ ಇರುತ್ತೆ ಪರ್ಫಾರ್ಮೆನ್ಸ್ ಅಪ್ರೇಸಲ್ ಪ್ರತಿಯೊಂದು ಹಂತಕ್ಕೂ ಕೂಡ ಹೇಗಿರಬೇಕು ಅನ್ನೋದನ್ನ ಡಿಸೈಡ್ ಮಾಡುವಂತ ಜವಾಬ್ದಾರಿ ಕೂಡ ನ್ಯಾಷನಲ್ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್ ಫಾರ್ ಟೀಚರ್ಸ್ ಇವರಿಗೆ ಇರುತ್ತೆ ಮತ್ತೆ ಪ್ರಮೋಷನ್ ಹೇಗಿರಬೇಕು ಸ್ಯಾಲರಿ ಯಾವ ರೀತಿಯಾಗಿ ಇನ್ಕ್ರೀಸ್ ಆಗಬೇಕು ಅನ್ನುವಂತದ್ದು ಈ ಒಂದು ಮಾನದಂಡಗಳಲ್ಲಿ ಬರುವಂತ ಸಾಕಷ್ಟು ವಿಷಯಗಳು ಇನ್ನು ಶಿಕ್ಷಕರ ಶಿಕ್ಷಣ ಹೇಗಿರಬೇಕು ಅಂತ 2030ನೇ ಇಸವಿಯ ನಂತರ ಯಾವುದೇ ಒಬ್ಬ ವ್ಯಕ್ತಿ ಶಿಕ್ಷಕನಾಗಿ ಬರುವಲ್ಲಿ ಅವನು 4 ವರ್ಷದ ಬಿಎಡ್ ಪ್ರೋಗ್ರಾಮ್ ಅನ್ನು ಮುಗಿಸಿರಬೇಕು 4 ವರ್ಷದ ಬಿಎಡ್ ಪ್ರೋಗ್ರಾಮ್ ಕೂಡ ಮಲ್ಟಿ ಡಿಸಿಪ್ಲಿನರಿ ಕಾಲೇಜಿನಲ್ಲಿ ಒಂದು ಶಿಕ್ಷಣ ಅನ್ನುವಂತ ಒಂದು ಡಿಪಾರ್ಟ್ಮೆಂಟ್ ನೊಳಗೆ ಅವನು ಪಡೆಕೊಂಡಿರಬೇಕು ಯಾಕೆ ಮಲ್ಟಿ ಡಿಸಿಪ್ಲಿನರಿ ಕಾಲೇಜ್ ಅಂತಂದ್ರೆ ಅವನು ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ವಿಷಯವನ್ನ ಮಾತ್ರ ಈ ಶಿಕ್ಷಣ ಡಿಪಾರ್ಟ್ಮೆಂಟ್ ಅಲ್ಲಿ ಪಡೆಕೊಳ್ಳಬೇಕು ಅವನ ಬೇರೆ ಯಾವುದೇ ಆಸಕ್ತಿ ಇದ್ದಲ್ಲಿ ಹ್ಯುಮ್ಯಾನಿಟೀಸ್ ಅಲ್ಲಿ ಇರಬಹುದು ಸೈನ್ಸ್ ಅಲ್ಲಿ ಇರಬಹುದು ಮ್ಯಾಥ್ಸ್ ಅಲ್ಲಿ ಇರಬಹುದು ಅವನು ಆ ಒಂದು ಡಿಪಾರ್ಟ್ಮೆಂಟ್ ಗೆ ಹೋಗಿ ಆ ಶಿಕ್ಷಣವನ್ನ ಪಡೆದುಕೊಂಡು ಬರಬೇಕು 4 ವರ್ಷದ ಅಧ್ಯಯನವನ್ನು ಮಾಡಿದಾಗ ಅವನಿಗೆ ಬಿಎಡ್ ಎಜುಕೇಶನ್ ಸಿಗುತ್ತೆ ಅದು ಮಿನಿಮಮ್ ಟೀಚರ್ ಆಗಲಿಕ್ಕೆ ಅಂತ ಹಾಗೆ 2 ವರ್ಷದ ಬಿಎಡ್ ಕೂಡ ಇದೆ 3 ವರ್ಷದ ಒಂದು ಪದವಿಯನ್ನ ಯಾರು ಮಾಡಿರ್ತಾರೆ ಅವರು 2 ವರ್ಷದ ಬಿಎಡ್ ಶಿಕ್ಷಣವನ್ನ ಪಡೆದುಕೊಂಡ್ರೆ ಅವರು ಕೂಡ ಶಿಕ್ಷಕರಾಗಲಿಕ್ಕೆ ಅರ್ಹರು 1 ವರ್ಷದ ಬಿಎಡ್ ಪ್ರೋಗ್ರಾಮ್ ಇದೆ 4 ವರ್ಷದ ಪದವಿಯನ್ನ ಯಾರು ಮಾಡ್ಕೊಳ್ತಾರೋ ಅವರು 1 ವರ್ಷದ ಬಿಎಡ್ ಪ್ರೋಗ್ರಾಮ್ ಅನ್ನು ಮಾಡ್ಕೊಂಡ್ರೆ ಅವರು ಕೂಡ ಶಿಕ್ಷಕರಾಗಲಿಕ್ಕೆ ಎಲಿಜಿಬಲ್ ಇರ್ತಾರೆ ಹಾಗೆ ಇನ್ನು ಮುಂದಿನ ದಿವಸಗಳಲ್ಲಿ ಎಲ್ಲವೂ ಆನ್ಲೈನ್ ಆಗ್ತಾ ಇರೋದ್ರಿಂದ ಆನ್ಲೈನ್ ಮತ್ತು ಡಿಸ್ಟೆನ್ಸ್ ಲರ್ನಿಂಗ್ ಅನ್ನುವಂತ ವಿಷಯದ ಬಗ್ಗೆ ಕೂಡ ಈ ಬಿಎಡ್ ವಿದ್ಯಾರ್ಥಿಗಳು ಪರಿಣಿತಿಯನ್ನು ಹೊಂದಿರಬೇಕು ಅಂತ ಹೇಳ್ತಾರೆ ಹಾಗೆ ಹೆಚ್ಚಿನ ಬಿಎಡ್ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಲ್ಲಿ ಪಾಠವನ್ನ ಮಾಡಿಸಿ ಅಭ್ಯಾಸ ಮಾಡಿಸಬೇಕು ಅವರಿಗೆ ಒಂದು ಕ್ಲಾಸ್ ಅಲ್ಲಿ ಬರಿ ಥಿಯರಿ ಮಾಡೋದಲ್ಲ ಅವರು ಸಾಕಷ್ಟು ಬಾರಿ ಆ ಒಂದು ಪ್ರಾಕ್ಟೀಸ್ ಅನ್ನ ಮಾಡಬೇಕು ಅಂತ ಇಲ್ಲಿ ಹೇಳಿರ್ತಾರೆ ಮತ್ತೆ ಪ್ರತಿಯೊಬ್ಬ ಬಿಎಡ್ ವಿದ್ಯಾರ್ಥಿಯೂ ಕೂಡ ಫಂಡಮೆಂಟಲ್ ಡ್ಯೂಟೀಸ್ ಆರ್ಟಿಕಲ್ 51A ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅದರ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಹೊಂದಿರಬೇಕು ಹಾಗೆ ಅವನಿಗೆ ಈ ಒಂದು ಎನ್ವಿರಾನ್ಮೆಂಟ್ ಬಗ್ಗೆ ಮತ್ತು ಕನ್ಸರ್ವೇಷನ್ ಬಗ್ಗೆ ಹೆಚ್ಚಿನ ಒಂದು ಅನುಭವ ಇರಬೇಕು ಅವನು ಆ ಬಿಎಡ್ ಶಿಕ್ಷಣದಲ್ಲಿ ಅದನ್ನು ಪಡೆದುಕೊಳ್ಳಬೇಕು ಅಂತ ಉಲ್ಲೇಖ ಮಾಡಿದ್ದಾರೆ ಮತ್ತು ಸಾಕಷ್ಟು ರೀತಿಯ ಶಾರ್ಟರ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಅನ್ನು ಮಾಡಬಹುದು ಅಂತ ಕೂಡ ಹೇಳ್ತಾರೆ ಅದು ಯಾವುದಕ್ಕೆ ಅಂತಂದ್ರೆ ಯಾರಿಗಾದರೂ ಕಲಿಕೆಯಲ್ಲಿ ಸಾಕಷ್ಟು ಹಿಂದಿದ್ದಲ್ಲಿ ಬೇರೆ ಬೇರೆ ರೀತಿಯ ಕಾರಣದಿಂದ ವಿದ್ಯಾರ್ಥಿಗಳು ಹಿಂದುಳ್ಕೊಳ್ತಾರೆ ಅಂತ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಪಾಠ ಮಾಡಬೇಕು ಅನ್ನೋದಕ್ಕೂ ಕೂಡ ಶಾರ್ಟ್ ಟರ್ಮ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಅನ್ನು ಬಿಎಡ್ ಆದ ನಂತರ ಮಾಡ್ಕೊಳ್ಳಬಹುದು ಹಾಗೆ ಇನ್ನೊಂದು ವಿಷಯ ಏನು ಬರುತ್ತೆ ಅಂತಂದ್ರೆ ಗಿಫ್ಟೆಡ್ ಚಿಲ್ಡ್ರನ್ ಅಂತ ಏನು ಹೇಳ್ತಾರೆ ಈ ಗಿಫ್ಟೆಡ್ ಚಿಲ್ಡ್ರನ್ ಅಂತಂದ್ರೆ ಯಾವ ವಿದ್ಯಾರ್ಥಿಯು ಅವನ
ಯಾವ ಒಂದು ಕ್ಲಾಸ್ ನಲ್ಲಿದ್ದಾನೋ ಅದಕ್ಕಿಂತ 2 3 ವರ್ಷ ಹೆಚ್ಚಿನ ಬುದ್ಧಿವಂತಿಕೆ ಅವನಲ್ಲಿ ಇದ್ದಲ್ಲಿ ಅಂತ ವಿದ್ಯಾರ್ಥಿಗಳನ್ನು ಆದಷ್ಟು ಬೇಗ ಗುರುತಿಸಬೇಕು ಮತ್ತು ಅವರಿಗೆ ಹೆಚ್ಚಿನ ಒಂದು ಕಲಿಕೆಗೆ ಬೇಕಾಗುವಂತ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಅನ್ನುವಂತದ್ದನ್ನ ಗಿಫ್ಟೆಡ್ ಚಿಲ್ಡ್ರನ್ ಎಜುಕೇಶನ್ ಆ ಒಂದು ವಿಷಯದಲ್ಲಿ ಆ ಸರ್ಟಿಫಿಕೇಟ್ ಬಗ್ಗೆ ಕೂಡ ಈ ಒಂದು ಪಾಲಿಸಿಯಲ್ಲಿ ಉಲ್ಲೇಖ ಮಾಡಿರುತ್ತಾರೆ ಹಾಗೂ ನ್ಯಾಷನಲ್ ಕರಿಕ್ಯುಲಮ್ ಫ್ರೇಮ್‌ವರ್ಕ್ ಫಾರ್ ಟೀಚರ್ಸ್ ಎಜುಕೇಶನ್ ಅನ್ನು ಸಿಲೇಬಸ್ ಅನ್ನು ಹೇಗಿರಬೇಕು ಅನ್ನುವಂತ ಒಂದು ವ್ಯವಸ್ಥೆ ಆಗಬೇಕು ಅದು NCTE ಅಂಡರ್ ಮತ್ತು NCERT ಸಂಯೋಗದೊಂದಿಗೆ ಆಗಬೇಕು ಅಂತ ಇಲ್ಲಿ ಉಲ್ಲೇಖ ಮಾಡುತ್ತಾರೆ ಸಾಕಷ್ಟು ಬಾರಿ ನಾವು ನೋಡಿದಾಗ ಈ ಹೈಯರ್ ಎಜುಕೇಶನ್ ನಲ್ಲಿ ಶಿಕ್ಷಕರಿಗೆ ರಿಸರ್ಚ್ ಮಾಡಲಿಕ್ಕೆ ಬೇಕಾದಂತ ಒಂದು ವ್ಯವಸ್ಥೆ ಇರಬೇಕು ಹೈಯರ್ ಎಜುಕೇಶನ್ ಗೆ ಎಂಟರ್ ಆಗುವಂತ ಶಿಕ್ಷಕರು ಅವರು PhD ಅನ್ನು ಹೊಂದಿರಬೇಕಾದ್ರಿಂದ PhD ಮಾಡುವಾಗ ಶಿಕ್ಷಕರ ಶಿಕ್ಷಣದ ಬಗ್ಗೆ ಎರಡು ಸಬ್ಜೆಕ್ಟ್ ಅನ್ನು ಅವರು ಅಧ್ಯಯನ ಮಾಡಿರಬೇಕು ಅವರು PhD ಮುಗಿಸಿದ ನಂತರ ಶಿಕ್ಷಕರ ಆಗಬಹುದು ಆಗದೇನೇ ಇರಬಹುದು ಆದರೆ ಕೋರ್ಸ್ ವರ್ಕ್ ನಲ್ಲಿ ಆ ಎರಡು ಸಬ್ಜೆಕ್ಟ್ ಇನ್ನು ಮುಂದಿನ ದಿವಸಗಳಲ್ಲಿ ಕಂಪಲ್ಸರಿ ಹಾಗೆ ಅತ್ಯುತ್ತಮ ಶಿಕ್ಷಕರನ್ನು ಗುರುತಿಸಬೇಕು ಅವರ ರಿಸರ್ಚ್ ಅನ್ನು ಪರಿಗಣಿಸಬೇಕು ಮತ್ತು ಅವರನ್ನು ಫಾಸ್ಟ್ ಟ್ರ್ಯಾಕ್ ಪ್ರಮೋಷನ್ ಗೆ ಕೂಡ ಮಾಡಿಸಬೇಕು ಅನ್ನುವಂತದ್ದು ಈ ಒಂದು ಪಾಲಿಸಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಈ ಸಾಕಷ್ಟು ವಿಷಯಗಳನ್ನು ಈ ಒಂದು ಪಾಲಿಸಿಯಲ್ಲಿ ಉಲ್ಲೇಖ ಮಾಡಿ ಅತ್ಯುತ್ತಮವಾದ ಶಿಕ್ಷಕರನ್ನು ತಯಾರಿ ಮಾಡುವಂತ ಜವಾಬ್ದಾರಿ ಇನ್ನೊಂದು ನಮ್ಮ ಸಮಾಜದ ಮೇಲಿದೆ ಅಂತ ಕೂಡ ಹೇಳ್ತಾರೆ ನಿಮ್ಮೊಂದಿಗೆ ಈ ವಿಷಯವನ್ನು ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೂ ನಮಸ್ಕಾರ